ನಮ್ಮ ಸಬ್ಸ್ಕ್ರೈಬರ್ ಪ್ರಿಯಾ ಅವರು ಮಕ್ಕಳಿಗೆ ಹೆಸರಿಡಾಗ ಗುಗ್ರಿ ಮಾಡ್ತಾರಲ್ರಿ, ಅದನ್ನ ಮಾಡಿ ತೋರಿಸ್ರಿ ಅಂತ ಕೇಳಿದ್ರು. ಅದಕ್ಕೆ ನಾನು ಇವತ್ತು ಅವ್ರಿಗೋಸ್ಕರ ಗುಗ್ರಿ ಮಾಡಿ ತೋರ್ಸಾಕತ್ತೇನ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಟೇಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಗುಗ್ರಿ ಮಾಡಿ ತೋರಿಸ್ತೀನಿ. ಗುಗ್ರಿ ಮಾಡಕ್ ಏನೇನು ಬೇಕಂತ ನೋಡ್ಕೊಂಬರೋನ್ ಬರ್ರಿ. ನಾನೊಂದು ಸ್ವಲ್ಪ ಜೋಳ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕಡಲೆಕಾಳು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಹೆಸರು ಕಾಳು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಶೇಂಗಾ ಕಾಳು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತಗೋಬೇಕ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಗುಗ್ರಿ ಮಾಡಕ್ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ಗುಗ್ರಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಈಗ ನೋಡ್ರಿ, ನಾ ಒಂದು ಬೌಲ್ ತಗೊಂಡಿದ್ದೀನಿ, ಅದಕ್ಕೆ ಜೋಳ ಹಾಕೋತೀನಿ ನೋಡ್ರಿ. ಕಡಲೆಕಾಳು ತಗೊಂಡಿದ್ನಲ್ರಿ, ಅವು ಹಾಕೋತೀನಿ ರೀ. ಹೆಸರು ಕಾಳು ತಗೊಂಡಿದ್ನಲ್ರಿ, ಅವು ಹಾಕೋತೀನಿ ರೀ. ನಾ ಶೇಂಗಾದ ಕಾಳು ತಗೊಂಡಿದ್ನಲ್ರಿ, ಅವನು ಹಾಕೋತೀನಿ ರೀ. ನೀವು ಗೋಧಿ ಇದ್ರೆ ಒಂದು ಎರಡು ಕಾಳು ಗೋಧಿ ಹಾಕೋಬೇಕು ರೀ. ನಾ ಗೋಧಿ ಇಲ್ಲಿ ಹಾಕ್ತಿಲ್ಲ, ಈಗ ಇವು ನೀರು ಹಾಕಿ ತೊಳ್ಕೊತೀನಿ ರೀ. ನಾ ಹಿಂದೆ ಕಿರಿಯರು ಮಕ್ಕಳಿಗೆ ತೊಟ್ಟಲ್ದಾಗ ಹಾಕಿ ಹೆಸರು ಇಡಬೇಕಾದ್ರೆ ಈ ಥರ ಗುಗ್ರಿ ಮಾಡಿ ತೊಟ್ಟಲ್ದಾಗ ಇಡ್ತಿದ್ದರು ರೀ. ಅದಕ್ಕೆ ಇದು ಗುಗ್ರಿ ಮಾಡೋ ಪದ್ಧತಿ ಐತೆ ರೀ. ಮನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮ್ಮ ಮಕ್ಕಳಿಗೆ ಹೆಸರಿಡೋ ಟೈಮಲ್ಲಿ ಮಾಡ್ತಾರಲ್ಲ ಆ ಥರ ಗುಗ್ರಿ ಮಾಡಿ ತೋರಿಸ್ರಿ ಅಂತ ಹೇಳಿದರು. ಅದಕ್ಕೆ ನಾನು ಇವತ್ತು ಮಾಡಾಕತ್ತೀನಿ ರೀ. ಈಗ ಇದು ತೊಳ್ಕೊತೀನಿ ರೀ. ನಾ ನೀರು ಬಸ್ಕೋತಾ ಇದ್ದೀನಿ ರೀ. ನಾ ಈಗ ನೋಡ್ರಿ, ಒಂದು ಎರಡು ಸತಿ ಈ ರೀತಿ ತೊಳ್ಕೊಬೇಕು ರೀ. ಈಗ ನೋಡ್ರಿ, ನಾ ಒಂದು ಕುಕ್ಕರ್ ಇಟ್ಕೋತೀನಿ, ಇದಕ್ಕೆ ನೀರು ಹಾಕೋತೀನಿ ರೀ ಕುಕ್ಕರಿಗೆ. ನಾ ತೊಳ್ಕೊಂಬಂದಿದ್ನೆಲ್ಲ ಕಾಳುಗಳು ಅವು ಹಾಕೋತೀನಿ ರೀ. ಈಗ ನಾನು ಮುಚ್ಚಳ ಮುಚ್ಚಿ ಒಂದೆರಡು ಹುಜಿಲ್ ಕೂಗಿಸ್ಕೋತೀನಿ ರೀ. ಇದು ಒಂದೆರಡು ಹುಜಿಲ್ ಕೂಗಬೇಕ್ರಿ. ಈಗ ಎರಡು ಹುಜಿಲ್ ಕುಕ್ಕರ್ ಕೂಗೈತ್ರಿ, ಈಗ ತಣ್ಣಗಾಗೈತಿ. ಈಗ ನಾನು ಓಪನ್ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಇವು ಕಾಳು ಕುದ್ದಾವು ನೋಡ್ರಿ. ಈ ರೀತಿ ಕುದಿಬೇಕ್ರಿ ಇವು. ಈಗ ನೋಡ್ರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಈಗ ನೋಡ್ರಿ, ಇವು ಗುಗ್ರಿ ನಮ್ಮ ಮಕ್ಕಳಿಗೆ ಹೆಸರಿಡ್ಬೇಕಾದ್ರೆ ಈ ಥರ ಒಂದು ಬಟ್ಟೆ ಕಟ್ಟಿ ತೊಟ್ಟಲ್ದಾಗ ಇಡ್ತಾರೆ ರೀ. ಈಗ ನೀವು ಹಿಂಗೆ ಸಪ್ಪನ್ನು ತಿನ್ನೋಕ್ಕಾಗಲ್ಲ ಅನ್ನೋದಾದ್ರೆ ನೀವು ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು ರೀ. ಬರ್ರೀಗ ನಾ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರೀ. ನಮ್ಮ ಸಬ್ಸ್ಕ್ರೈಬರ್ ಪ್ರಿಯಾ ಅವರು ಮಕ್ಕಳಿಗೆ ಹೆಸರಿಡಾಗ ಗುಗ್ರಿ ಮಾಡ್ತಾರಲ್ರಿ, ಅದನ್ನ ಮಾಡಿ ತೋರಿಸ್ರಿ ಅಂತ ಕೇಳಿದರು. ಅದಕ್ಕೆ ನಾನಿವತ್ತು ಅವ್ರಿಗೋಸ್ಕರ ಗುಗ್ರಿ ಮಾಡಿ ತೋರ್ಸಾಕತ್ತೀನಿ ರೀ. ನಿಮ್ಮ ಮನೆಯಾಗೋ ಪದ್ಧತಿ ಇತ್ತಂದ್ರೆ ನೀವು ಮಾಡ್ಬೋದು ರೀ. ನೀವು ನಿಮ್ಮ ಮನೇನ ಹಿರಿಯರ್ ಕೇಳ್ರಿ, ನಿಮ್ಮ ಮನೆಯ ಪದ್ಧತಿ ಐತೋ ಇಲ್ಲಂತ. ಇದ್ರೆ ನೀವು ಮಾಡ್ಕೋಬೋದು ರೀ. ಇಲ್ಲ, ನಮಗೇನು ಪದ್ಧತಿ ಗೊತ್ತಿಲ್ಲ, ನಾವು ಸುಮ್ಮನೆ ತಿನ್ನಾಕ ಮಾಡ್ಕೋತೀವಿ ಅನ್ನೋದಾದ್ರೆ ನೀವು ಚಲೋತ್ನಾಗ ಬೇಯಿಸಿ ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು ರೀ. ಐದು ನಮೂನಿ ಕಾಳು ಹಾಕಿ ಮಾಡ್ತಾರೆ ರೀ. ಇದು ಉತ್ತರ ಕರ್ನಾಟಕದ ಫೇಮಸ್ ರೀ. ಮಕ್ಕಳಿಗೆ ಹೆಸರು ಇಡಬೇಕಾದ್ರೆ ಮಾಡ್ತಾರೆ ಇದು ಗುಗ್ರಿ ಅಂತ ಹೇಳಿ. ನೋಡಿದ್ರಲ್ರಿ ವೀಕ್ಷಕರೇ, ಉತ್ತರ ಕರ್ನಾಟಕದ ಸ್ಪೆಷಲ್ ಗುಗ್ರಿ ಮಾಡೋದನ್ನು. ಈ ಗುಗ್ರಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ನಮಸ್ಕಾರ ರೀ ಅಪ್ಪ. ಏ, ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ನೀ ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ನಮಗೊಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ. ದೊಡ್ಡವ್ರು ಏನು ಹೇಳ್ತಾರೆ ಅಂತಂದ್ರೆ, ನಾವು ದೊಡ್ಡವರಾದಾಗ ನಮಗೆ ಪೆನ್ಸಿಲ್ ಬದಲಿಗೆ ಪೆನ್ ನೀಡಲಾಗುತ್ತದೆ, ಏಕೆಂದರೆ ನಮ್ಮ ತಪ್ಪುಗಳನ್ನು ಅಳಿಸುವುದು ಇನ್ನು ಮುಂದೆ ಸುಲಭವಲ್ಲ ಎಂಬುದನ್ನು ನಮಗೆ ಅರ್ಥ ಮಾಡಿಸಲು ಪೆನ್ ಕೊಡುತ್ತಾರೆ. ಏ, ಬಾರಿ ಹೇಳಿದಲ್ಲಪ್ಪ, ನಿನ್ನೆ ಒಂದು ಒಗಟ್ ಹೇಳಿದ್ದಲ್ಲ, ಅದ್ರ ಉತ್ತರ ಹೇಳಿ, ಇವತ್ತೊಂದು ಒಗಟ್ ಹೇಳಿ ನೋಡೋಣ. ನಾ ನಿನ್ನೆ ಒಂದು ಒಗಟ್ ಹೇಳಿದ್ದೆ ರೀ, ಅದೇನಂದ್ರೆ, ಕೆಂಪು ಎತ್ತು ಕಪ್ಪು ಗಾದೆ, ಜನರು ಹತ್ತುತ್ತಾರೆ ಇಳಿಯುತ್ತಾರೆ ಅಂತ ಹೇಳಿದ್ದೆ ರೀ. ಕೆಂಪು ಅಂದ್ರೆ ಬೆಂಕಿ, ಕಪ್ಪು ಅಂದ್ರೆ ಹಂಚು ಅಂದ್ರೆ ತವಾರಿ. ದೋಸೆ ಹಾಕ್ತೀವಿ ತೆಗಿತೀವಿ ರೀ, ಅದಕ್ಕೆ ಅದ್ರ ಉತ್ತರ ಬೆಂಕಿ ಹಂಚು ದೋಸೆ ರೀ. ಇವತ್ತೊಂದು ಒಗಟ್ ಹೇಳ್ತೀನಿ ಬರ್ರಿ. ಗದ್ದೆಯಲ್ಲೆಲ್ಲ ಓಡಾಡ್ಕೊಂಡು ಬಂದು ಮೂಲೆ ಸೇರುತ್ತೆ, ಏನದು? ಏ, ಈ ಒಗಟೆಲ್ಲ ನಮಗೆ ಗೊತ್ತಾಗೋದಿಲ್ಲ ಬಾಬಾ. ಇಲ್ಲಿ ನಿಮ್ಮ ತಂಗಿ ಮಸ್ತಾಗಿ ಗುಗ್ರಿ ಮಾಡ್ಯಾಳ, ತಿನ್ನಾಕ ಹೋಗುಂಬ. ಏ, ತಿನ್ನೋದಿದ್ದೇ ಇರ್ತೈತ್ರಿ. ನಮ್ಮ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ. ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದೀರಲ್ಲ, ಅವರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿಯ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಶರಣು ಶರಣಾರ್ಥಿ.